ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾವಿಂದು ಮಂಗಳೂರು ವಿಶ್ವವಿದ್ಯಾನಿಲಯದ ಬಿಎ 5ನೇ ಸೆಮಿಸ್ಟರ್ನ ಐಚ್ಛಿಕ ಕನ್ನಡ ಪತ್ರಿಕೆ 6ಕ್ಕೆ ನಿಗದಿಪಡಿಸಿದ ಪಠ್ಯಪುಸ್ತಕ ಸಾಹಿತ್ಯ ಮೀಮಾಂಸೆ, ಅದರಲ್ಲಿ ಕೊಟ್ಟಿರುವ ವಕ್ರೋಕ್ತಿಯ ಕುರಿತು ತಿಳಿದುಕೊಳ್ಳೋಣ. ವಕ್ರೋಕ್ತಿ ಎಂಬುದು ಸಂಸ್ಕೃತ ಕಾವ್ಯ ಮೀಮಾಂಸೆಯ ಒಂದು ಅಪೂರ್ವ ಪರಿಕಲ್ಪನೆ. ಇದನ್ನು ಒಂದು ಸಿದ್ಧಾಂತವಾಗಿ ರೂಪಿಸಿದವನು ಕುಂತಕ. ಕಾವ್ಯ ಭಾಷೆ ಯಾವಾಗಲೂ ವ್ಯಾವಹಾರಿಕ ಭಾಷೆಗಿಂತ ಭಿನ್ನವಾಗಿರುತ್ತದೆ. ವಕ್ರೋಕ್ತಿ ಎಂದರೆ ಮೇಲುನೋಟಕ್ಕೆ ಬಾಗಿದ ಉಕ್ತಿ, ಕೊಂಕು ನುಡಿ, ತಿರುವು ನುಡಿ ಎಂಬ ಬೇರೆ ಬೇರೆ ಅರ್ಥಗಳನ್ನು ಪಡೆದುಕೊಂಡಿದೆ. ಆದರೆ ಇಲ್ಲಿ ವಕ್ರೋಕ್ತಿ ಎಂದರೆ ಕುಟಿಲೋಕ್ತಿಯಲ್ಲ, ಓರೆಕೋರೆಯ ಮಾತಲ್ಲ, ಲೋಕರೂಢಿಯ ಮಾತಿನ ಸ್ಥಿತಿಯನ್ನು ದಾಟಿದ ಮನೋಹರವಾದ ಉಕ್ತಿಯೇ ವಕ್ರೋಕ್ತಿ. ಕುಂತಕನ ಪರಿಭಾಷೆಯಲ್ಲಿ ಹೇಳುವುದಾದರೆ ವಕ್ರತ್ವ ಎಂದರೆ ವೈಚಿತ್ರ್ಯ. ಕಾವ್ಯದ ಶಬ್ದಾರ್ಥಗಳೆರಡನ್ನು ಇದೇ ಅಲಂಕರಿಸತಕ್ಕದ್ದು. ಈ ವೈಚಿತ್ರ್ಯವನ್ನು ಉಂಟು ಮಾಡುವುದು ಕವಿಯ ಪ್ರತಿಭಾ ವ್ಯಾಪಾರ. ಇದನ್ನೇ ಕುಂತಕನು ವಕ್ರಕವಿ ವ್ಯಾಪಾರ, ಕವಿ ವ್ಯಾಪಾರ ವಕ್ರತ್ವ, ಕವಿ ಕೌಶಲ ಎಂದೆಲ್ಲ ಕರೆದಿದ್ದಾನೆ. ಇದರ ಮಹಿಮೆಯಿಂದ ಕಾವ್ಯದ ಪ್ರತಿಯೊಂದು ಅಂಶವು ದಿನಬಳಕೆಯ ರೂಢಿಯ ಮಾತಿನಂತೆ ಶುಷ್ಕವಾಗಿರದೆ ಒಣವಾಗಿರದೆ ಅದು ಆಹ್ಲಾದಕಾರಿಯಾಗುತ್ತದೆ, ಅಂದರೆ ಮನಸ್ಸಿಗೆ ಮುದವನ್ನು ನೀಡುವಂಥದ್ದಾಗಿರುತ್ತದೆ. ವರ್ಣ ವಿನ್ಯಾಸ, ಪ್ರಕೃತಿ ಪ್ರತ್ಯಯ ಮೊದಲಾದವುಗಳ ಪ್ರಯೋಗ, ವಾಕ್ಯದಲ್ಲಿ ಅಲಂಕಾರಗಳನ್ನು ಅಳವಡಿಸುವುದು, ಯಾವುದಾದರೊಂದು ಕಥಾಭಾಗವು ರಮ್ಯವಲ್ಲದಿದ್ದರೆ ರಸವನ್ನಾಗಲಿ ಪಾತ್ರ ಸ್ವಭಾವ ಗೌರವವನ್ನಾಗಲಿ ಭಂಗಪಡಿಸುವಂತಿದ್ದರೆ ಅದನ್ನು ತಿದ್ದುವುದು, ಒಟ್ಟು ಪ್ರಬಂಧದಿಂದ ಒಂದು ರಸವಾಗಲಿ ವಿಶೇಷಾರ್ಥವಾಗಲಿ ಹೊಮ್ಮುವಂತೆ ರಚನೆ ಮಾಡುವುದು, ಇವೆಲ್ಲವೂ ಕವಿ ವ್ಯಾಪಾರ ವಕ್ರತೆಯ ಬೇರೆ ಬೇರೆ ಪ್ರಕಾರಗಳು. ಕಾವ್ಯಕ್ಕೆ ಹೆಸರು ಕೊಡುವುದರಲ್ಲೂ ಕೂಡ ಕವಿ ಪ್ರತಿಭೆ ಗೋಚರವಾಗಬಹುದು. ಕುಂತಕನ ವಕ್ರೋಕ್ತಿ ಜೀವಿತ ಒಂದು ಪ್ರಸಿದ್ಧವಾದಂತಹ ಕೃತಿಯಾಗಿದೆ. ಈ ವಕ್ರೋಕ್ತಿ ಜೀವಿತವು ಕವಿ ಪ್ರತಿಭಾ ವ್ಯಾಪಾರದ ವೈಚಿತ್ರ್ಯವನ್ನು ತೋರಿಸುವುದಕ್ಕೆಂದೇ ಮೀಸಲಾಗಿರುವಂತಹ ಒಂದು ಗ್ರಂಥವಾಗಿದೆ. ಈತ ಎರಡು ಸಂಗತಿಗಳ ನಡುವೆ ಸಾದೃಶ್ಯದ ಮೂಲಕ ಲಕ್ಷಣಾವೃತ್ತಿ ಉಂಟಾದರೆ ಅದು ವಕ್ರೋಕ್ತಿ ಎಂದಿದ್ದಾನೆ. ಕಾವ್ಯ ನಿರ್ಮಾಣದಲ್ಲಿ ಕಾಣುವ ಎಲ್ಲ ಬಗೆಯ ಸೌಂದರ್ಯ ಸೃಷ್ಟಿಗೆ ವಕ್ರೋಕ್ತಿಯೇ ಕಾರಣ ಎಂಬುದು ಈತನ ಅಭಿಪ್ರಾಯವಾಗಿದೆ. ಕಾವ್ಯ ಎನ್ನುವುದು ಇಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಎಂಬ ದಂಡಿಯ ಹೇಳಿಕೆಯನ್ನು ಕುಂತಕ ವಿವೇಚಿಸುತ್ತಾನೆ. ದಂಡಿ ಒಂದು ಕಡೆ ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಎಂದು ಹೇಳಿದ್ದಾನೆ. ಕೇವಲ ಪದ ಸಮೂಹ ಅಥವಾ ಅದು ಎಷ್ಟೇ ಆಕರ್ಷಕವಾಗಿದ್ರೂ ಸಹ ಅದು ಕಾವ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಪದ ಸಮೂಹ ಅದು ಎಷ್ಟೇ ಆಕರ್ಷಕವಾಗಿರಲಿ ಅದು ಕಾವ್ಯವಾಗಲಾರದು ಎಂಬುದು ಕುಂತಕನ ಅಭಿಪ್ರಾಯ. ವಕ್ರೋಕ್ತಿಯಿಂದ ಸಿದ್ಧವಾಗುವ ಕವಿ ವ್ಯಾಪಾರ ವಕ್ರತೆಯಿಂದ ಮಾತ್ರ ಕಾವ್ಯವಾಗುತ್ತದೆ. ಆದ್ದರಿಂದ ಭಾಮಹನ ಶಬ್ದಾರ್ಥವು ಸಹಿತವು ಕಾವ್ಯಂ ಎಂಬ ಕಾವ್ಯಸೂತ್ರವು ಸಹ ಪೂರ್ಣವಾಗಬೇಕಾದರೆ ಅದು ಸ ಅಲಂಕೃತ ಶಬ್ದಾರ್ಥವಾಗಬೇಕೆಂಬುದು ಈತನ ಅಭಿಪ್ರಾಯ. ಅದನ್ನೇ ಈತ ಕವಿ ವ್ಯಾಪಾರ ವಕ್ರತ ಎಂದು ಕರೆದಿರುವುದು. ಈ ವಕ್ರತೆಯೇ ವಕ್ರೋಕ್ತಿಗೆ ಕಾರಣವಾಗಿದೆ. ಅಂದರೆ ಕವಿಯ ಅನುಭವದ ಅತಿಶಯತೆ ಅಥವಾ ವೈಚಿತ್ರ್ಯದಿಂದ ಉಕ್ತಿ ವೈಚಿತ್ರ್ಯ, ಉಕ್ತಿ ವಕ್ರತೆ ಮೂಡಿ ಬರುತ್ತದೆ ಎಂದು ವಕ್ರೋಕ್ತಿಯ ಬಗ್ಗೆ ಇಲ್ಲಿ ಕುಂತಕ ಹೇಳಿದ್ದಾನೆ. ವಕ್ರೋಕ್ತಿ ಎಂಬುದನ್ನು ಬಾಗಿದ ಉಕ್ತಿ ಎಂಬುದಾಗಿ ಭಾಮಹ ಮೊದಲಾದವರು ಭಾವಿಸಿದ್ದರು. ವಾಸ್ತವವಾಗಿ ಕವಿಯ ರಸಾನುಭವಕ್ಕೆ ಒಳಗಾದ ಸಹೃದಯರಿಗೆ
ಅದು ಬಾಗಿದ ಉಕ್ತಿ ಆಗಿರುವುದಿಲ್ಲ. ಉದಾಹರಣೆಗೆ, ಒಂದು ಕೋಲನ್ನು ನೀರಿನಲ್ಲಿಟ್ಟರೆ ಹೊರಗಿನಿಂದ ನೋಡುವವರಿಗೆ ನೀರಿನಲ್ಲಿರುವಂಥ ಆ ಭಾಗ ಬಾಗಿದ ಹಾಗೆ ಕಾಣುತ್ತದೆ. ಮಾಧ್ಯಮದ ವ್ಯತ್ಯಾಸದಲ್ಲಿ ಬೆಳಕಿನ ಕಿರಣಗಳ ಬಾಗುವಿಕೆಯಿಂದಾಗಿ ಆಗುವ ಪರಿಣಾಮ ಅದು. ನೀರಿನಲ್ಲಿಯೇ ಮುಳುಗಿ ನೋಡಿದರೆ ಅದು ಬಾಗಿಲ್ಲ ಎಂಬುದು ಮನದಟ್ಟಾಗುತ್ತದೆ. ಹಾಗೆಯೇ ಕವಿಯ ಅನುಭವದಿಂದ ಹೊರಗೆ ನಿಂತು ನೋಡುವವರಿಗೆ ಅಲಂಕಾರಗಳು ಬಾಗಿದ ಉಕ್ತಿ ಎಂದು ಅನ್ನಿಸಬಹುದು. ಆದರೆ ಕವಿಯ ರಸಮಾಧ್ಯಮದಲ್ಲಿಯೇ ಅವು ಅದ್ದಾಗ, ಮುಳುಗಿದಾಗ ಅದೇ ನೇರವಾದ ಉಕ್ತಿ ಎಂಬಂತೆ ತೋರುತ್ತದೆ. ಕವಿ ವ್ಯಾಪಾರ ವಕ್ರತೆಯಿಂದ ಪ್ರತಿಭೆ ಉದ್ಭವವಾಗಿ ಮುಳಿದ ಅಲಂಕಾರಗಳಿಗೆಲ್ಲ ಈ ಮಾತು ಅನ್ವಯವಾಗುತ್ತದೆ. ಈ ಕವಿ ಪ್ರತಿಭೆಗೆ ಅಥವಾ ಕವಿ ವ್ಯಾಪಾರ ವಕ್ರತೆಗೆ ಒಂದು ರನ್ನನ ಗದಾಯುದ್ಧದ ಒಂದು ಕಾವ್ಯ ಭಾಗವನ್ನು ನಾವಿಲ್ಲಿ ನೋಡೋಣ. ಮಹಾಭಾರತ ಯುದ್ಧದ ಕೊನೆಯ ದಿನ, ಇನ್ನೇನು ಭೀಮ ಮತ್ತೆ ದುರ್ಯೋಧನರ ನಡುವೆ ಗದಾಯುದ್ಧ ನಡಿಲಿಕ್ಕೆ ಬಾಕಿ ಇದೆ. ಆವಾಗ ದುರ್ಯೋಧನನು ಭೀಷ್ಮಾಚಾರ್ಯರ ಸಲಹೆಯ ಮೇರೆಗೆ ವೈಶಂಪಾಯನ ಸರೋವರದಲ್ಲಿ ಒಂದು ದಿನದ ಮಟ್ಟಿಗೆ ಅಡಗಿ ಕುಳಿತಿರುತ್ತಾನೆ. ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವಂತಹ ವಿಚಾರ ಪಾಂಡವರಿಗೆ ತಿಳಿದು ಬರ್ತದೆ. ಆವಾಗ ಪಾಂಡವರೆಲ್ಲರೂ ಆ ಸರೋವರದ ದಡದಲ್ಲಿ ಸುತ್ತುವರೆದು ದುರ್ಯೋಧನನನ್ನು ಸರೋವರದಿಂದ ಹೊರತರಲು ನಾನಾ ರೀತಿಯ ಮೂದಲಿಕೆಯ ಮಾತುಗಳನ್ನು ಆಡುತ್ತಾರೆ. ಯಾರ ಮೂದಲಿಕೆಯ ಮಾತುಗಳು ಅಲ್ಲಿ ದುರ್ಯೋಧನದ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ. ಈಗ ಭೀಮನ ಸರದಿ. ಭೀಮ ನಾನಾ ರೀತಿಯಿಂದ ದುರ್ಯೋಧನನ ಹೃದಯಕ್ಕೆ ತಾಗುವ ರೀತಿಯಲ್ಲಿ ಮೂದಲಿಕೆಯ ಮಾತುಗಳನ್ನು ಆಡಿ ಅಲ್ಲಿ ಸಿಂಹನಾದವನ್ನು ಮಾಡುತ್ತಾನೆ. ಆ ಸಿಂಹನಾದವನ್ನು ಮಾಡಿದಾಗ ಆ ಭೀಮನ ಸಿಂಹನಾದ ಆ ಸರೋವರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿತು ಎಂಬುದನ್ನು ರನ್ನ ಬಹಳ ಸುಂದರವಾಗಿ ಈ ಕಾವ್ಯ ಭಾಗದಲ್ಲಿ ವರ್ಣಿಸಿದ್ದಾನೆ. ಅನಿಲ ತನುಜನ ಸಿಂಹ ಧ್ವನಿಯ ಕೇಳ್ದು ಅಳ್ಕಿ ತತ್ ಸರೋವರದ ಎರ್ದೆ ಪೌವನೆ ಪಾರುವಂತೆ ಪಾರಿದುವು ಅನಾಕುಳಂ ಕೊಳದೊಳಿರ್ತ ತದ್ವಿಹಗ ಕುಳಂ. ಅನಿಲ ತನುಜನ ಸಿಂಹ ಧ್ವನಿಯ ಕೇಳ್ದಳ್ಕಿ ತತ್ ಸರೋವರದ ಎರ್ದೆ ಪೌವನೆ ಪಾರುವಂತೆ ಪಾರಿದುವು ಅನಾಕುಳಂ ಕೊಳದೊಳಿರ್ತ ತದ್ವಿಹಗ ಕುಳಂ. ಅನಿಲ ತನುಜ ಅಂತ ಹೇಳಿದ್ರೆ ವಾಯುಪುತ್ರ, ಅಂತ ಹೇಳಿದ್ರೆ ಭೀಮ. ಈ ಭೀಮನ ಸಿಂಹ ನಾದವನ್ನು ಕೇಳ್ದು ಅಳ್ಕಿ ಕೇಳಿ ಅಂಜಿ ಯಾವುದು ಸರೋವರದ ಎದೆ, ತತ್ ಸರೋವರದ ಎದೆ, ಎದೆ ಅಂದ್ರೆ ಹೃದಯ, ಸರೋವರದ ಹೃದಯವೇ ಹೆದರಿ ಹೋಯ್ತಂತೆ. ಪೌವನೆ ಪಾರುವಂತೆ ಪಾರಿದುವು ಅನಾಕುಳಂ ಕೊಳದೊಳಿರ್ತ ತದ್ವಿಹಗ ಕುಳಂ. ಆವಾಗ ಸರೋವರದಲ್ಲಿ ಇದ್ದಂತಹ ಈ ಹಕ್ಕಿಗಳೆಲ್ಲವೂ ಹಾರಿ ಹೋದವು. ಅಂದ್ರೆ ಭೀಮನ ಗರ್ಜನೆಗೆ ಅಳುಕಿ ಸರೋವರದ ಎದೆಯೇ ಹಾರುವಂತೆ ಹಕ್ಕಿಗಳು ಹಾರಿದವು ಎಂಬ ಒಂದು ಸಾದೃಶ್ಯವನ್ನು ತನ್ನ ಈ ಕಾವ್ಯ ಭಾಗದಲ್ಲಿ ನೀಡಿದ್ದಾನೆ. ಇದು ಕವಿ ವ್ಯಾಪಾರ ವಕ್ರತೆಯಿಂದ ಉಂಟಾಗುವಂತ ಈ ಪ್ರತಿಭೆ ಅನ್ನುವಂಥದ್ದು ಕವಿ ವ್ಯಾಪಾರ ವಕ್ರತೆಯಿಂದ ಉದ್ಭವವಾಗುವುದು ಅನ್ನೋದಕ್ಕೆ ಇದೊಂದು ಸುಂದರವಾದಂತಹ ಉದಾಹರಣೆ. ಇಂಥ ಅನೇಕ ಸುಂದರ ಸಾದೃಶ್ಯವನ್ನು ನಾವು ರನ್ನನ ಗದಾಯುದ್ಧ ಇರ್ಬೋದು, ಕುಮಾರವ್ಯಾಸನ ಭಾರತದಲ್ಲಿ ಇರ್ಬೋದು, ಅದರಲ್ಲೆಲ್ಲ ನಾವು ನೋಡಬಹುದು. ಇನ್ನು ಕುಂತಕನ ದೃಷ್ಟಿಯಲ್ಲಿ ಕಾವ್ಯ ಅಂತ ಹೇಳಿದ್ರೆ ಏನು? ಶಬ್ದಾರ್ಥವು ಸಹಿತವು ವಕ್ರಕವಿ ವ್ಯಾಪಾರ ಶಾಲಿನಿ ಬಂದೇ ವ್ಯವಸ್ಥವು ಕಾವ್ಯಂ ತದ್ವಿಧಾಲ್ಹಾದ ಕಾರಿಣಿ. ಅಂದರೆ ಶಬ್ದ ಅರ್ಥಗಳಿಂದ ಕೂಡಿತ್ತು, ಶಬ್ದಾರ್ಥವು ಸಹಿತವು, ಶಬ್ದ ಅರ್ಥಗಳಿಂದ ಕೂಡಿದ್ದು ಕವಿ ಸ್ವಭಾವಕ್ಕೆ ಅನುಗುಣವಾದ. ಕವಿ ವ್ಯಾಪಾರ ಅಂದರೆ ಕವಿ ಸ್ವಭಾವಕ್ಕೆ ಅನುಗುಣವಾದ ವಕ್ರೋಕ್ತಿಗಳೊಂದಿಗೆ ಒಂದು ನಿರ್ದಿಷ್ಟ ಬಂಧದಿಂದ ಕೂಡಿ ಆಹ್ಲಾದವನ್ನು ಉಂಟು ಮಾಡುವಂಥದ್ದು ಕಾವ್ಯ ಎಂಬುದಾಗಿ ಕುಂತಕ ಅಭಿಪ್ರಾಯಪಟ್ಟಿದ್ದಾನೆ. ಇನ್ನು ಇತರ ಮೀಮಾಂಸಕರ ದೃಷ್ಟಿಯಲ್ಲಿ ವಕ್ರೋಕ್ತಿ ಎಂದರೆ ಏನು ಅಂತ ತಿಳಿದುಕೊಳ್ಳೋಣ. ಸ್ವಭಾವೋಕ್ತಿ ಮತ್ತು ವಕ್ರೋಕ್ತಿ ಇವೆರಡರಲ್ಲೇ ವಕ್ರೋಕ್ತಿಯೇ ಮುಖ್ಯ ಎಂಬುದಾಗಿ ದಂಡಿ ಹೇಳಿದ್ದಾನೆ.
ವಕ್ರೋಕ್ತಿ ಎಂದರೆ ಅಲಂಕಾರ ಎಂಬುದಾಗಿ ರುದ್ರಟ, ವಾಮನ, ಮಮ್ಮಟ ಅಭಿಪ್ರಾಯಪಟ್ಟಿದ್ದಾರೆ. ಅತಿಶಯೋಕ್ತಿಯೇ ವಕ್ರೋಕ್ತಿ ಎಂಬುದಾಗಿ ಭಾಮಹ ಹೇಳಿದ್ದಾನೆ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇವಿಷ್ಟು ವಕ್ರೋಕ್ತಿಯ ಕುರಿತು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಔಚಿತ್ಯದ ಕುರಿತು ತಿಳಿದುಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ.